ಇತ್ತೀಚಿನ ದಿನಗಳಲ್ಲಿ ಮದುವೆಗಳಿಗೂ ಲೆಕ್ಕವಿಲ್ಲ ಡಿವೋರ್ಸ್ಗಳಿಗೂ ಲೆಕ್ಕವಿಲ್ಲ ಅದರಲ್ಲೂ ಸಿನಿಮಾ ಇಂಡಸ್ಟ್ರಿ ಅಂತ ಅಂದಂಥ ಸಂದರ್ಭದಲ್ಲಿ ಸಿನಿಮಾ ತಾರೆಯರು ಮದುವೆ ಆಗೋದು ಎಷ್ಟು ದೊಡ್ಡ ಸುದ್ದಿ ಆಗುತ್ತೋ ಅದಕ್ಕೆ ಹತ್ತು ಪಟ್ಟು ಹೆಚ್ಚು ಸುದ್ದಿ ಆಗೋದು ಅವರು ಡಿವೋರ್ಸ್ ಆದಾಗ ಸಹಜವಾಗಿ ಸಿನಿಮಾ ಇಂಡಸ್ಟ್ರಿಯಲ್ಲೂ ಕೂಡ ಹಲವಾರು ಮೋಸ್ಟ್ ಬ್ಯೂಟಿಫುಲ್ ಕಪಲ್ ಅಂತ ಅನ್ನಿಸ್ಕೊಂಡಂಥ ಕೆಲವರು ಕೂಡ ಇದೀಗ ಡಿವೋರ್ಸ್ ಪಡೆದುಕೊಂಡಿರುವಂಥದ್ದು ಗೊತ್ತೇ ಇದೆ ಅಂಥ ಫೇಮಸ್ ಕಪಲ್ಸ್ಗಳ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಪ್ರೇಮ ಯಜಮಾನ ಸಿನಿಮಾ ಖ್ಯಾತಿಯ ಪ್ರೇಮ ಅವರು ಮದುವೆಯಾಗಿದ್ದರು ತಮ್ಮ ಕೆರಿಯರ್ನ ಉತ್ತುಂಗದಲ್ಲಿರುವಂಥ ಸಂದರ್ಭದಲ್ಲೇ ಅವರು ಮದುವೆಯಾಗಿ ಗೃಹಿಣಿಯಾಗಿರುವಂಥ ಒಂದು ಲೈಫನ್ನು ಆಯ್ಕೆ ಮಾಡಿಕೊಳ್ತಾರೆ ಆದರೆ ಕೆಲ ವರ್ಷಗಳಲ್ಲೇ ಆ ದಾಂಪತ್ಯ ಜೀವನ ಮುರಿದುಬಿಡುತ್ತೆ ಅದರ ಜೊತೆಗೆ ನಿಧಿ ಸುಬ್ಬಯ್ಯ ವಿಭಿನ್ನ ಪಾತ್ರಗಳ ಮೂಲಕ ಗಮನ ಸೆಳೆದಿದ್ದರು ನಿಧಿ ಸುಬ್ಬಯ್ಯ ಅವರು ಕೂಡ ಮದುವೆಯಾದ ಕೆಲವೇ ದಿನಗಳಲ್ಲಿ ಆ ಒಂದು ದಾಂಪತ್ಯ ಮುರಿದು ಬಿಡುತ್ತೆ ಇನ್ನು ಫೇಮಸ್ ಮೇಕಪ್ ಆರ್ಟಿಸ್ಟ್ ರಾಮಕೃಷ್ಣ ಅವರ ಮಗಳು ಸೋನು ಗೌಡ ಸೊ ಇವರು ಕೂಡ ಮದುವೆಯಾದ ಕೆಲವೇ ದಿನಗಳಲ್ಲಿ ಅವರ ದಾಂಪತ್ಯ ಮುರಿದು ಬೀಳುತ್ತೆ ಅದಾದ ನಂತರವೂ ಕೂಡ ಈ ದಾಂಪತ್ಯ ಮುರಿದು ಬಿದ್ದಂಥ ವಿಚಾರ ಒಂದಷ್ಟು ವೈರಲ್ ಆಗಿತ್ತು ಮತ್ತು ಬೇರೆ ಬೇರೆ ವಿಚಾರಗಳಿಗೂ ಕೂಡ ದಂಪತಿ ಸುದ್ದಿಯಾಗಿರುವಂಥದ್ದನ್ನು ನೆನಪಿಸ್ಕೊಳ್ಬೋದು ಇನ್ನು ಮೀರಾ ಜಾಸ್ಮಿನ್ ಕನ್ನಡ ಸೇರಿದಂತೆ ತಮಿಳು ತೆಲುಗು ಮಲಯಾಳಂ ಸಿನಿ ಇಂಡಸ್ಟ್ರಿಯಲ್ಲಿ ಮಿಂಚಿದ್ದಂಥ ಮೀರಾ ಜಾಸ್ಮಿನ್ ಕ್ರಿಶ್ಚಿಯನ್ ಸಂಪ್ರದಾಯದ ಪ್ರಕಾರ ಮದುವೆಯಾಗಿದ್ದರು ಮದುವೆಯಾದ ಕೆಲವೇ ವರ್ಷಗಳಲ್ಲಿ ಅವರು ಕೂಡ ಡಿವೋರ್ಸನ್ನು ಪಡೆದ್ರು ಇನ್ನು ಇತ್ತೀಚೆಗೆ ಬಹಳ ಸುದ್ದಿಯನ್ನು ಮಾಡಿದಂಥವ್ರು ಅಂತಂದರೆ ಅದು ಪವಿತ್ರ ಲೋಕೇಶ್ ಸೊ ಮೊದಲಿಗೆ ಪವಿತ್ರ ಲೋಕೇಶ್ ಸುಚೇಂದ್ರ ಪ್ರಸಾದ್ ಅವರನ್ನು ಆಗಿದ್ರು ದಂಪತಿಗೆ ಇಬ್ಬರು ಮಕ್ಕಳು ಕೂಡ ಇದ್ದಾರೆ ಅದಾದ ನಂತರ ಇದೀಗ ಸುಚೇಂದ್ರ ಪ್ರಸಾದ್ ಅವರಿಂದ ಬೇರ್ಪಟ್ಟು ಪವಿತ್ರ ಲೋಕೇಶ್ ನರೇಶ್ ಅವರ ಜೊತೆ ಲಿವ್ ಇನ್ ರಿಲೇಶನ್ಶಿಪ್ನಲ್ಲಿದ್ದಾರೆ ಇನ್ನು ನಟಿ ಶ್ರುತಿ ಮತ್ತು ಮಹೇಂದರ್ ಸಿನಿ ಇಂಡಸ್ಟ್ರಿಯಲ್ಲಿ ಇವರ ಜೋಡಿ ಬಹಳಷ್ಟು ಮೋಡಿಯನ್ನು ಮಾಡಿತು ಹಲವಾರು ಹಿಟ್ ಸಿನಿಮಾಗಳನ್ನು ಕೊಟ್ಟಿತ್ತು ಸಿನಿಮಾಗಳಷ್ಟೇ ಅಲ್ಲ ಪರ್ಸ್ನಲ್ ಲೈಫ್ನಲ್ಲೂ ಕೂಡ ದಂಪತಿಗಳಂದರೆ ಇವ್ರ ರೀತಿ ಇರಬೇಕು ಅನ್ನುವಂಥ ಒಂದು ಉದಾಹರಣೆಯನ್ನು ಸೆಟ್ ಮಾಡಿದರು ಆದರೆ ಹಲವು ವರ್ಷಗಳ ದಾಂಪತ್ಯದ ನಂತರ ತಮ್ಮ ದಾಂಪತ್ಯ ಜೀವನಕ್ಕೆ ತಿಲಾಂಜಲಿ ಹಾಡಿದರು ಇನ್ನು ನಿರ್ದೇಶಕ ಪ್ರೀತಮ್ ಗುಬ್ಬಿ ಮತ್ತು ಸುಷ್ಮಾ ಕೆ ರಾವ್ ಅವರು ಕೂಡ ಮದುವೆ ಪ್ರೀತಿಸಿ ಮದುವೆಯಾದರು ಕೆಲ ವರ್ಷಗಳಲ್ಲಿ ಇವರ ದಾಂಪತ್ಯ ಜೀವನ ಕೂಡ ಮುರಿದು ಬಿತ್ತು ಇನ್ನು ಅನುಪ್ರಭಾಕರ್ ಮತ್ತು ಹಿರಿಯ ನಟಿ ಜಯಂತಿ ಅವರ ಪುತ್ರ ಮದುವೆಯಾಗಿದ್ದರು ಮದುವೆಯಾಗಿ ಹತ್ತು ವರ್ಷಗಳ ನಂತರ ಇವರು ತಮ್ಮ ದಾಂಪತ್ಯ ಜೀವನವನ್ನು ಅಲ್ಲಿಗೆ ಮುಗಿಸಿದರು ಅದಾದ ನಂತರ ಇದೀಗ ಅನುಪ್ರಭಾಕರ್ ಅವರು ರಘು ಮುಖರ್ಜಿಯವರನ್ನು ಮದುವೆಯಾಗಿ ಸುಖ ಸಂಸಾರವನ್ನು ನಡೆಸ್ತಾ ಇದ್ದಾರೆ ಇನ್ನು ಹಿರಿಯ ನಟಿ ಸರಿತಾ ಕನ್ನಡ ಸೇರಿದಂತೆ ಹಲವಾರು ಸಿನಿಮಾಗಳಲ್ಲಿ ಇವರು ಕೂಡ ಆ್ಯಕ್ಟ್ ಮಾಡಿದ್ದಾರೆ ಅವರು ಕೂಡ ಮದುವೆಯಾಗಿ ಡಿವೋರ್ಸನ್ನು ಪಡೆದಿದ್ದಾರೆ ಹಾಗೆ ಮಾನ್ಯ ಕನ್ನಡದಲ್ಲಿ ಕೆಲ ಸಿನಿಮಾಗಳಲ್ಲಿ ನಟಿಸಿದರು ಅದರ ಜೊತೆ ಪರಭಾಷೆಯ ಸಿನಿಮಾಗಳಲ್ಲೂ ಕೂಡ ನಟಿಸಿದರು ಇವರು ಕೂಡ ಮದುವೆಯಾದ ಕೆಲ ತಿಂಗಳುಗಳಲ್ಲೇ ಡಿವೋರ್ಸನ್ನು ಪಡೆದರು ಇನ್ನು ಅಮಲಾ ಪೌಲ್ ಅಮಲಾ ಪೌಲ ಮೊದಲ ಮದುವೆಯಿಂದ ಅವರು ಡಿವೋರ್ಸನ್ನು ಪಡೆದು ಇದೀಗ ಎರಡನೇ ಮದುವೆಯಾಗಿದ್ದಾರೆ ಮತ್ತು ರೇಖಾ ದಾಸ್ ಕೂಡ ನಿರ್ದೇಶಕರನ್ನ ಮದುವೆಯಾಗಿದ್ದರು ಅದಾದ ನಂತರದಲ್ಲಿ ಕೆಲ ವರ್ಷಗಳ ನಂತರ ರೇಖಾ ದಾಸ್ ಕೂಡ ಡಿವೋರ್ಸನ್ನು ಪಡೆದಿದ್ದಾರೆ